ಹಾಗೆ ಸಂಪರ್ಕದಲ್ಲಿರಿ ಚಿದಾನಂದ ಪಟೇಲ್ ಇನ್ನು ಕಾಂಗ್ರೆಸ್ ಪಾದಯಾತ್ರೆಯ ಸೈಡ್ ಎಫೆಕ್ಟ್ ಆಲ್ರೆಡಿ ಶುರುವಾಗಿದೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರಿಗೆ ಸೋಂಕು ಕಾಣಿಸಿಕೊಳ್ಳತಾ ಇರೋದು ಒಬ್ಬೊಬ್ಬರಲ್ಲೇ ಈಗ ಪಾಸಿಟಿವ್ ದೃಢಪಡತಾ ಇದೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಇನ್ನು ಸಿಎಂ ಇಬ್ರಾಹಿಂ ಅಜಯ್ ಸಿಂಗ್ ಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರಿಗೆ ಕೊರೋನಾ ಪಾಸಿಟಿವ್ ಈಗ ದೃಢಪಟ್ಟಿರೋದು ಇನ್ನು ಸಿಎಲ್ಪಿ ಸಭೆಯಲ್ಲಿ ಸಿಎಂ ಇಬ್ರಾಹಿಂ ಅವರು ಭಾಗಿಯಾಗಿದ್ರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಒಂದು ದಿನ ಪಾದಯಾತ್ರೆಯನ್ನ ಕೂಡ ಎಚ್ಎಂ ರೇವಣ್ಣ ಅವರು ಮಾಡಿದ್ದಾರೆ ಶನಿವಾರ ಸೋಂಕು ದೃಢಪಟ್ಟಿದೆ ಅಜಯ್ ಸಿಂಗ್ ಅವರಿಗೆ ಆದರೆ ಇವರು ಯಾವುದೇ ರೀತಿಯ ಸಿಎಲ್ಪಿ ಸಭೆಯಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಒಬ್ಬೊಬ್ಬರೇ ಗಣ್ಯರಿಗೆ ಒಬ್ಬೊಬ್ಬರೇ ನಾಯಕರಿಗೆ ಜನಪ್ರತಿನಿಧಿಗಳಿಗೆ ಈಗ ಸೋಂಕು ದೃಢಪಡತಾ ಇರುವಂತದ್ದು ಪಾಸಿಟಿವ್ ಈಗ ಬರ್ತಾ ಇರೋದನ್ನ ನಾವು ಗಮನಿಸುತ್ತಾ ಇದ್ದೀವಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತ ಅವರಿಗೂ ಕೂಡ ಈಗ ಸೋಂಕು ಕಾಣಿಸಿಕೊಂಡಿದೆ ಕಾಂಗ್ರೆಸ್ ಪಾದಯಾತ್ರೆಯ ಸೈಡ್ ಎಫೆಕ್ಟ್ ಈಗ ಈ ಒಂದು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲೂ ಕೂಡ ಕಂಡುಬರ್ತಾ ಇರೋದನ್ನ ನಾವು ಗಮನಿಸಬಹುದು ಬಿಜೆಪಿ ಅವರು ಇದನ್ನೇ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಕೂಡ ಏರಿಕೆ ಆಗುತ್ತೆ ಪ್ರಕರಣ ಇದಕ್ಕೆ ನೀವೇ ಹೊಣೆಯಾಗಬೇಕಾಗುತ್ತೆ ಅಂತ ಹೇಳಿ ಸೋ ಇದು ಕೂಡ ಈಗ ಮತ್ತೊಂದು ರೀತಿಯಾದಂತ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಬಿಜೆಪಿ ಅವರು ಹೇಳ್ತಾ ಇದ್ರು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಖಂಡಿತವಾಗ್ಲೂ ಕೂಡ ಈ ರೀತಿಯ ಪಾದಯಾತ್ರೆಗಳನ್ನ ಮಾಡೋದ್ರ ಮೂಲಕ ಅದು ಅಂತ ಹೇಳಿ ಸೋ ಅದಕ್ಕೆ ಒಂದಷ್ಟು ಪುಷ್ಟಿ ಕೊಟ್ಟಂತ ಆಯ್ತು ಈಗ ಈ ಒಂದು ಕೊರೋನಾ ಪಾಸಿಟಿವ್ ಯಾರ್ಯಾರು ಜನಪ್ರತಿನಿಧಿಗಳಿಗೆ ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ ಅಂತ ಹೇಳಿ ಖಂಡಿತವಾಗಿಯೂ ನವಿತಾ ಜೈನ್ ಇದೊಂದರ ಆತಂಕಕಾರಿ ಮತ್ತು ಆಗತ್ಯಕಾರಿ ವಿಚಾರ ಅಂತ ಹೇಳಬಹುದು ಪ್ರತಿದಿನ ಪಾದಯಾತ್ರೆಯಲ್ಲಿ 5 ರಿಂದ 10000 ಜನರು ಸೇರ್ತಿದ್ದಾರೆ ಯಾರು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳತಿಲ್ಲ ಯಾರು ಕೂಡ ಮಾಸ್ಕ್ ಅನ್ನು ಹಾಕ್ತಿಲ್ಲ ಇದು ಒಂದು ಭಾಗ ಮತ್ತೊಂದು ಕಡೆ ನಾಯಕರಲ್ಲಿ ಎಲ್ಲೊಂದು ಕಡೆ ಇದು ಕೋವಿಡ್ ಪಾಸಿಟಿವ್ ಕಂಡುಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರಿಗೆ ಇದೀಗ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ಅವರು ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು ಈ ಇಬ್ಬರು ಸಿಎಂ ಇಬ್ರಾಹಿಂ ಅವರು ಸಿಎಲ್ಪಿ ಸಭೆಯಲ್ಲಿ ಭಾಗವಹಿಸಿದ್ರೆ ಎಚ್ಎಂ ರೇವಣ್ಣ ಅವರು ಏನು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಅವರ ಜೊತೆ ನೂರಾರು ಜನರು ಕೂಡ ಹೆಜ್ಜೆ ಹಾಕಿದ್ರು ಮಾಸ್ಕ್ ಅನ್ನು ಹಾಕಿರಲಿಲ್ಲ ಜೊತೆಗೆ ಅನೇಕ ನಾಯಕರುಗಳು ಕೂಡ ಅವರ ಜೊತೆ ಪಾದಯಾತ್ರೆಯನ್ನು ಮಾಡಿದ್ರು ಹಾಗಾಗಿ ಅವರಿಗೆ ಈಗಾಗಲೇ ರೇವಣ್ಣ ಅವರಿಗೆ ಕನ್ಫರ್ಮ್ ಆಗಿದ್ದರಿಂದ ಅವರ ಸುತ್ತ ಇರತಕ್ಕಂಥವ್ರು ಕೂಡ ಇಲ್ಲೊಂದು ಕಡೆ ಪಾಸಿಟಿವ್ ಇರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಯಾರು ಕೂಡ ಹೋಮ್ ಐಸೋಲೇಷನ್ ಆಗಿಲ್ಲ ಹಾಗಾಗಿ ಇದು ಆಘಾತಕಾರಿ ವಿಚಾರ ಸರ್ಕಾರ ಹೇಳಿತು ಒಂದು ವೇಳೆ ಏನಾದರೂ ಕೋವಿಡ್ ಪ್ರಮಾಣ ಏನಾದರೂ ಹೆಚ್ಚಾದರೆ ಇದಕ್ಕೆ ಕಾಂಗ್ರೆಸ್ ನೇರವಣೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿತು ಈ ಆರೋಪದ ಬೆನ್ನಲ್ಲೇ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ನಾಯಕರುಗಳಿಗೆ ಈಗ ಪಾಸಿಟಿವ್ ಕಂಡುಬಂದಿರೋದ್ರಿಂದ ಇದು ಆತಂಕಕಾರಿ ಮತ್ತು ಆಘಾತಕಾರ ವಿಚಾರ ಆಗಿರುವಂಥದ್ದು ಯಾಕಂತೇಳಿದ್ರೆ ಸಾವಿರಾರು ಜನರು ಭಾಗವಹಿಸ್ತಿದ್ದಾರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಆಗಿದ್ದರಿಂದ ಬಹಳಷ್ಟು ವೇಗವಾಗಿ ಹರಡುವಂಥ ರೋಗ ಆಗಿದ್ದರಿಂದ ನೂರಾರು ಮತ್ತು ಸಾವಿರಾರು ಜನರಿಗೆ ಎಲ್ಲೊಂದು ಕಡೆ ಪಾಸಿಟಿವ್ ಬಂದರೂ ಕೂಡ ಆಶ್ಚರ್ಯವಿಲ್ಲ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಕೂಡ ಪಾಸಿಟಿವಿಟಿ ಪ್ರಮಾಣ ಹೆಚ್ಚಾಗಿರುವಂಥದ್ದು ಅನ್ನೋದು ಆರೋಗ್ಯ ಇಲಾಖೆ ಈಗಾಗಲೇ ಏನು ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಗೊತ್ತಾಗಿರುವಂಥದ್ದು ಇಲ್ಲೊಂದು ಕಡೆ ಕಾಂಗ್ರೆಸ್ನ ಪಾದಯಾತ್ರೆಯಿಂದಲೇ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇದು ಆಘಾತ ಆಗುತ್ತೆ ಮತ್ತು ಎಲ್ಲಿ ಪಾದಯಾತ್ರೆ ಮಾಡ್ತಾರೆ ಆ ಭಾಗದಲ್ಲಿ ಸೇರ್ತಕ್ಕಂಥ ಹಳ್ಳಿಯವರು ಇರ್ಬೋದು ಅಲ್ಲಿರ್ತಕ್ಕಂಥ ಮುಗ್ಧ ಜನರಿರ್ಬೋದು ಇವ್ರಿಗೆಲ್ಲರಿಗೂ ಕೂಡ ಈ ಒಂದು ಪ್ಯಾಂಡಮಿಕ್ ಹರಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಮೇಕೆದಾಟು ಪಾದಯಾತ್ರೆ ಅನ್ನೋದು ಎಲ್ಲೊಂದು ಕಡೆ ಕೊರೋನಾ ಹರಡುವ ಪಾದಯಾತ್ರೆ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಹಾಗಾಗಿ ಪಾದಯಾತ್ರೆ ನಡೆಸುವಂಥವ್ರು ಮತ್ತು ಸರ್ಕಾರ ಕೂಡ ಈ ಸಂಬಂಧಪಟ್ಟಾಗ ಎಚ್ಚೆತ್ತುಕೊಳ್ಳದಿದ್ರೆ ಇಲ್ಲೊಂದು ಕಡೆ ಇದು ದೊಡ್ಡ ಮಟ್ಟದ ಒಂದು ಆಘಾತ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಡುವ ಸಾಧ್ಯತೆ ಈಗ ಯಾರ್ಯಾರಿಗೆ ಪಾಸಿಟಿವ್ ಬಂದಿದೆ ಸಾಕಷ್ಟು ಜನರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಸೊ ಅಂತವರನ್ನ ಈಗ ಕ್ವಾರಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗಿದೆಯಾ ಹೇಗೆ ಯಾಕಂದ್ರೆ ಯಾರ್ಯಾರು ಏನು ಒಂದೂ ಗೊತ್ತಿಲ್ಲ ಅಲ್ಲಿ ಅಷ್ಟು ಜನರ ಜೊತೆ ಇದ್ರು ಈಗ ಎಚ್ಎಂ ರೇವಣ್ಣ ಅವರು ಕೂಡ ಒಂದು ಪಾದಯಾತ್ರೆ ನಾವು ನೋಡಿದ್ರು ಅಂತೇಳಿ ಮತ್ತೊಂದು ಕಡೆ ಏನಾದರೂ ಇದನ್ನ ಈಗ ಇಷ್ಟು ಆತಂಕ ಆಗ್ತದೆ ಜನರ ಆರೋಗ್ಯದ ಇದು ವಿಚಾರ ಹಾಗಿರೋದು ಏನಾದರೂ ಇದನ್ನ ಇಲ್ಲಿಗೆ ಏನಾದರೂ ರದ್ದು ಮಾಡುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದಾರಾ ಹೇಗೆ ನವಿತಾ ಜೈನ್ ಈಗಾಗಲೇ ಹೈಕೋರ್ಟ್ಗೆ ನರೇಂದ್ರ ಪ್ರಸಾದ್ ಎನ್ನುವರು ಪಿಐಎಲ್ ಅನ್ನ ಸಲ್ಲಿಸಿರುವಂಥದ್ದು ಈ ಪಾದಯಾತ್ರೆಯಿಂದ ಇಲ್ಲೊಂದು ಕಡೆ ಸೂಪರ್ ಸ್ಪೈಡರ್ ಆಗಿ ಹಬ್ಬುವ ಸಾಧ್ಯತೆ ಇರುವಂಥದ್ದು ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಪಾದಯಾತ್ರೆಯಿಂದ ಸಾವಿರಾರು ಜನರಿಗೆ ಕೋವಿಡ್ ಹಬ್ಬುವ ಸಾಧ್ಯತೆ ಇದೆ ಹಾಗಾಗಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಂಡು ಕೂಡಲೇ ಪಾದಯಾತ್ರೆ ನಡೆಸಬೇಕಂತ ಈಗಾಗಲೇ ಹೈಕೋರ್ಟ್ನ ಮರೆ ಹೋಗಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಎಲ್ಲೊಂದು ಕಡೆ ಇವರ ಮೇಲೆ ಏನು ಕೇಸ್ ಆಗ್ತಿದೆ ವಿನಃ ಕರೆದು ನಾಯಕರ ಜೊತೆ ಮಾತುಕತೆಗೆ ಮುಂದಾಗ್ತಿಲ್ಲ ಸಂಧಾನ ಮಾತುಕತೆಗೆ ಮುಂದಾಗ್ತಿಲ್ಲ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಈ ಪಾದಯಾತ್ರೆ ಹೆಸರಿನಲ್ಲಿ ಒಂದು ಕಡೆ ಆಡಳಿತಾರೂಢ ಸರ್ಕಾರ ಕೂಡ ಲಾಭವನ್ನು ಪಡೆದುಕೊಳ್ತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇನ್ನೊಂದು ರೀತಿಯ ಲಾಭವನ್ನು ಪಡೆಯುತ್ತಿದೆ ಇದು ಒಂಥರ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ರಾಜಕೀಯ ಮೇಲಾಟದ ಏನು ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಎರಡೂ ಪಕ್ಷಗಳು ತಮ್ಮದೇ ಆದ ಒಂದು ವೈಯಕ್ತಿಕ ಪ್ರತಿಷ್ಠೆಗೆ ಇಳಿದ್ರಿಂದ ಈ ಒಂದು ಪಾದಯಾತ್ರೆ ಒಂದು ಕಡೆ ಕಂಟಿನ್ಯೂ ಆಗಿರುವಂಥದ್ದು ಸರ್ಕಾರ ಕೂಡ ಕ್ರಮಕ್ಕೆ ಮುಂದಾಗದೆ ಕೇವಲ ಎಫ್ಐಆರ್ಗಳನ್ನು ಹಾಕುವ ಮುಖಾಂತರ ಎಲ್ಲ ಒಂದು ಕಡೆ ಕಣ್ಣರಿಸುವ ತಂತ್ರವನ್ನು ಜನರ ಮುಂದೆ ಕಾಣಿಸ್ಕೊಳ್ತಿರುವಂಥದ್ದು ಇದು ಸಾರ್ವಜನಿಕರ ಮುಂದೆ ಸರ್ಕಾರದ ಎಷ್ಟು ಬಿಗಿದೆ ಅನ್ನೋದು ಮತ್ತು ನಗೆಪಾಟಲ್ ಗಿಡ ಆಗಿರುವ
ಇರೋದು ಇಲ್ಲಿ ಒಂದ ಕಡೆ ಕಂಡುಬರ್ತಿದ್ರೆ ಮತ್ತೊಂದು ಕಡೆ ಸರ್ಕಾರ ನಡೆಸತಂತವರು ಕೂಡ ಇದನ್ನ ಅರಿತುಕೊಳ್ಳಬೇಕು ಮತ್ತೆ ಇಂತ ಸಂದರ್ಭದಲ್ಲಿ ಪಾದಯಾತ್ರೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅರಿತುಕೊಳ್ಳಬೇಕಾಗಿದೆ ಒಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ ನಲ್ಲಿ ಪಿಐಎಲ್ ದಾಖಲಾಗಿರೋದ್ರಿಂದ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಸಂಬಂಧಪಟ್ಟಗೆ ನಾಯಕರ ಜೊತೆ ಅಂದ್ರೆ ಕಾಂಗ್ರೆಸ್ ಪ್ರಮುಖ ನಾಯಕರ ಜೊತೆ ಸಿಎಲ್ಪಿ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಪಾದಯಾತ್ರೆಯನ್ನ ನಂತರ ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಏನು ಮೇಕೆದಾಡು ವಿಚಾರವಾಗಿ ತನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿ ಈ ಪಾದಯಾತ್ರೆ ಸದ್ಯಕ್ಕೆ ಮಟಕಗೊಳಿಸುವ ಕರೆ ಕೂಡ ಕೈ ಹಾಕಬೇಕಾಗಿದೆ ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಷ್ಠೆ ಗೆಳಿದಿದ್ದರಿಂದ ಅವರು ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ಇವರು ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಅಷ್ಟೇ ಅಂತ ಹೇಳಬಹುದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ ಗೆ